2021 ಹೊಸ ವರ್ಷವನ್ನು ಹೊಸ ಹುರುಪಿನೊಂದಿಗೆ ಶುರು ಮಾಡೋಣ. 2020 ಅಷ್ಟು ಚೆನ್ನಾಗಿರಲಿಲ್ಲ ಕೊರೋನಾದ ಕಾರಣಕ್ಕಾಗಿ. ಕೊರೋನಾನು ಕಡಿಮೆ ಆಗ್ತಿದೆ, ವ್ಯಾಕ್ಸಿನ್ನು ಬರ್ತಿದೆ, ಹೊಸ ವರ್ಷ ಹೊಸ ಹುಮ್ಮಸ್ಸು ಇರಲಿ ಅಂತ ತಯಾರಾಗ್ತಿದ್ರೆ ಇದ್ಯಾವುದೋ ಬಂತು ಬ್ರಿಟನ್ನಿಂದ ವೈರಸ್, ಭಾರತಕ್ಕೂ ಬಂತು ಬ್ರಿಟನ್ ವೈರಸ್. ಭಾರತ ಮಾತ್ರ ಅಲ್ಲ ಕರ್ನಾಟಕಕ್ಕೂ ಬಂದಿದ್ಯಾ? ಲಂಡನ್ ನಿಂದ ಬಂದಿರುವ ತಾಯಿ ಮಗು ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಹೊಸ ರೀತಿಯ ಮ್ಯೂಟೇಷನ್ ಆಗಿರುವ ವೈರಸ್ ಇದು, ಹೊಸ ತಳಿಯ ಕೊರೋನಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಬ್ರೇಕಿಂಗ್. 6 ವರ್ಷದ ಬಾಲಕಿ ಮತ್ತು ಆ ಬಾಲಕಿಯ ತಾಯಿ, 35 ವರ್ಷ ಇವರಿಗೆ, ಇಬ್ಬರಿಗೂ ಕೊರೋನಾ ಪಾಸಿಟಿವ್ ಬಂತು. ವಾರ್ಡ್ ನಂಬರ್ 197 ವಸಂತಪುರದ ವಿಠಲ ನಗರದ ನಿವಾಸಿಗಳು, ಲಂಡನ್ ನಿಂದ ವಾಪಸ್ಸಾಗಿದ್ದರು. ಇವರ ದೇಹದಲ್ಲಿರುವಂಥದ್ದು ಈಗಾಗಲೇ ಪತ್ತೆಯಾಗಿರುವ ಕೊರೋನಾ ವೈರಸ್ ಅಥವಾ 17 ಮ್ಯೂಟೇಷನ್ ಆಗಿ 70% ಹೆಚ್ಚು ಸಾಂಕ್ರಾಮಿಕವಾಗಿ ಪತ್ತೆಯಾಗಿರುವ ಬ್ರಿಟನ್ ವೈರಸ್. ಅದರ ಪತ್ತೆಗೆ ಇವರ ಬ್ಲಡ್ ಸ್ಯಾಂಪಲ್ಗಳನ್ನು ಪುಣೆಗೆ ಕಳಿಸಲಾಗಿದೆ. ಸ್ವಾಬ್ ಮತ್ತು ಬ್ಲಡ್ ಸ್ಯಾಂಪಲ್ ಅನ್ನು ಪುಣೆಗೆ ಕಳಿಸಲಾಗಿದೆ. ಲಂಡನ್ನಿಂದ ವಿಮಾನಗಳನ್ನು ನಿಲ್ಲಿಸುವುದು ಕೇಂದ್ರ ಸರ್ಕಾರದ ನಿರ್ಧಾರ ಆಗಿರಬಹುದು, ಆದರೆ ಮ್ಯೂಟೇಷನ್ ಆಗಿ ಒಂದು ಹೊಸ ರೀತಿಯ ಕೊರೋನಾ ವೈರಸ್ ಬಂದಿದೆ ಅಂದ ಮೇಲೆ ಬೆಂಗಳೂರಿಗೆ ಬಂದಿಳಿದ ಪ್ರಯಾಣಿಕರನ್ನು ಮೊಟ್ಟ ಮೊದಲು ಕ್ವಾರಂಟೈನ್ ಮಾಡಬೇಕಾಗಿತ್ತು. ಆ ವಿಷಯದಲ್ಲಿ ನಿರ್ಲಕ್ಷ್ಯ ಆಗಿದೆಯಾ? ಮಾರ್ಚ್ನಲ್ಲಿ ಮೊದಲ ರೌಂಡಿನ ಕೊರೋನಾ ಹಾವಳಿ ಶುರುವಾದಾಗಲೂ ಕೂಡ ಇದೇ ರೀತಿಯ ನಿರ್ಲಕ್ಷ್ಯ ಆಗಿತ್ತು. ಈಗ ಆಗ್ತಾ ಇರುವಂಥದ್ದು ಅದೇನು? ಮೂರು ದಿನಗಳಿಂದ ಕೊರೋನಾ ಟೆಸ್ಟ್ ಮಾಡಲಾಗ್ತಾ ಇದೆ. ಯಾರ್ಯಾರು ಬೆಂಗಳೂರಿಗೆ ಬಂದಿಳಿತಾರೋ ಲಂಡನ್ನಿಂದ ಅವರಿಗೆ. ನವೆಂಬರ್ 25ರ ನಂತರ ಯಾರ್ಯಾರು ಬಂದಿದ್ದಾರೋ ಅವರನ್ನು ಹುಡುಕುವ ಕೆಲಸ ಈಗ ಶುರುವಾಗಿದೆ. ಸಿಗ್ತಾರೆ, ಅವರ ಅಡ್ರೆಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ಹುಡುಕೋದು ದೊಡ್ಡ ಮಾತಲ್ಲ. ಆದರೆ ಇಷ್ಟೊತ್ತಿಗಾಗಲೇ ಅವರು ಎಷ್ಟು ಜನರನ್ನ ಭೇಟಿಯಾಗಿದ್ದಾರೆ, ಫಾರಿನ್ನಿಂದ ಬಂದವರು ಅಂತ ಅವರು ಮನೆಗೆ ಹೋಗೋದು, ಅವರು ಇನ್ನೊಬ್ಬರ ಮನೆಗೆ ಹೋಗೋದು ಎಷ್ಟೆಲ್ಲ ಆಗಿದೆ. ಅವರಲ್ಲಿ ಯಾರಾದರೂ ಪಾಸಿಟಿವ್ ಆಗಿದ್ದರೆ ಅವರ ಪ್ರೈಮರಿ ಕಾಂಟ್ಯಾಕ್ಟು, ಸೆಕೆಂಡರಿ ಕಾಂಟ್ಯಾಕ್ಟ್ ಹುಡುಕತ್ತೆ. ನಮ್ಮ ಜೊತೆಗೆ ಇವತ್ತು ಇಂಗ್ಲೆಂಡ್ನಿಂದನೇ ಕನ್ನಡಿಗ ವೈದ್ಯರೊಬ್ಬರಿದ್ದಾರೆ, ಡಾಕ್ಟರ್ ವಿಠಲ್ ಜಾಧವ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.
ಡಾಕ್ಟರ್ ಕುಮಾರ್ ನಾಯಕ್ ಸ್ವೀಡನ್ ನಗರದ ಕೌನ್ಸಿಲರ್ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಕುಮಾರ್ ನಾಯಕ್ ಅವರೇ ನಮಸ್ಕಾರ ಸರ್ ಸ್ವಿಂಡನ್ ನಗರದ ಕೌನ್ಸಿಲರ್ ಋಷಿಕೇಶ್ ದಾಮ್ಲೆ ಅವರಿದ್ದಾರೆ ಔಷಧ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಡಾಕ್ಟರ್ ವಿಠಲ್ ಜಾದವ್ ಅವರನ್ನೇ ಮೊದಲಿಗೆ ಮಾತಾಡಿಸ್ತಾ ಇದ್ದೀನಿ ಏನ್ ಸರ್ ನಾವು ಏನೋ ಹೊಸ ಹುಮ್ಮಸ್ಸಿನೊಂದಿಗೆ 2021 ಶುರು ಮಾಡೋಣ ಅಂದ್ರೆ ಏನೋ ಒಂದು ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ ಕಳಿಸ್ಬಿಟ್ರಿ ನೀವು ಇಂಗ್ಲೆಂಡ್ ಇಂದ ಸರ್ ಸಾಮಾನ್ಯವಾಗಿ ಈ ವೈರಾಣುಗಳು ಮ್ಯೂಟೇಷನ್ ಆಗೋದು ಸಹಜ ಹೌದು ಸೋ ಹಿಸ್ಟರಿಯಲ್ಲಿ ತಗೊಂಡ್ರೆ ಬೇಕಾದಷ್ಟು ವೈರಸಸ್ ಸಬ್ ಗ್ರೂಪ್ಸ್ ಅಲ್ಲಿ ತುಂಬಾ ಮ್ಯೂಟೇಷನ್ಸ್ ಆಗ್ತಾನೆ ಇರುತ್ತೆ ಸೋ ಈಗ ಬಂದಿರೋಂತ ನಮ್ಮ ಹೊಸ ತಳಿ ಇದು ಸುಮಾರು ಜನರಿಗೆ ಇನ್ಫೆಕ್ಟಿವಿಟಿ ಜಾಸ್ತಿ ಇದೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಚೇತರಿಕೆ ಆಗಿ ಇಲ್ಲೆಲ್ಲ ಸ್ವಲ್ಪ ಟೈರ್ ಸಿಸ್ಟಮ್ ಆಗಿ ಮತ್ತೆ ಲಾಕ್ಡೌನ್ ಹೋಗಿದೆ ಬ್ರಿಟನ್ ಅಲ್ಲಿ ಸೋ ಅದನ್ನ ಇನ್ನು ಲ್ಯಾಬ್ಸ್ ಅಲ್ಲಿ ಕಲ್ಚರ್ ಎಲ್ಲ ಮಾಡ್ತಾ ಇದ್ದಾರೆ ಸೋ ಆಮೇಲೆ ಈ ಬಂದಿರೋ ವ್ಯಾಕ್ಸಿನ್ ಅದಕ್ಕೆ ಪೂರ್ವಕವಾಗಿ ಅದನ್ನ ಪ್ರಿವೆಂಟ್ ಮಾಡುತ್ತೋ ಇಲ್ಲೋ ಅಂತಾನು ಸ್ಟಡೀಸ್ ನಡೀತಾ ಇದೆ ಆತರ ಇರಬೇಕಾದ್ರೆ ಈಗ ತುಂಬಾ ಅರ್ಲಿ ಡೇಸ್ ಅಂತ ಹೇಳಬಹುದು ಸೋ ಒಂದು ಇನ್ಫೆಕ್ಟಿವಿಟಿ ಜಾಸ್ತಿ ಇದ್ರೂ ಸಿವಿಯರಿಟಿ ಜಾಸ್ತಿ ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕಾಗುತ್ತೆ ಸೋ ಈಗ ಸಾಧಾರಣವಾಗಿ ನಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನಿಲ್ಲಿ ಯೂನಿವರ್ಸಿಟಿ ಹಾಸ್ಪಿಟಲ್ಸ್ ಆಫ್ ಲೆಸ್ಟರ್ ಅಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸಿವಿಯರಿಟಿ ವೈಸ್ ನಮ್ದು ಫಸ್ಟ್ ವೇವ್ ಅಂತ ಫಸ್ಟ್ ಮಾರ್ಚ್ ಏಪ್ರಿಲ್ ಅಲ್ಲಿ ಬಂದಾಗ ತುಂಬಾನೇ ITU ಅಡ್ಮಿಷನ್ಸ್ ಆಗ್ತಾ ಇತ್ತು ಬಟ್ ಈ ಸಾರಿ ಜಾಸ್ತಿ ITU ಅಡ್ಮಿಷನ್ಸ್ ಆಗ್ತಾ ಇಲ್ಲ ಆದ್ರೆ ಜನರಿಗೆ ಸಾಧಾರಣವಾಗಿ ಒಂದು ಹಂತದಲ್ಲಿ ಇನ್ಫೆಕ್ಷನ್ ಆಗಿ ಅವ್ರ ಗುಣಮುಖ ಆಗಿ ಮನೆಗೆ ಹೋಗ್ತಾ ಇದಾರೆ ಸೊ ಅದು ಒಂದು ಒಳ್ಳೆ ವಿಚಾರ ಅಂತಾನೆ ಇಟ್ಕೋಬಹುದು ಸಿವಿಯರಿಟಿ ಕಡಿಮೆ ಇದ್ರೆ ಆದ್ರೂ ಈ ಸಾಂಕ್ರಾಮಿಕ ರೋಗ ಎಲ್ಲರಿಗೂ ಒಂದಿಲ್ಲ ಒಂಥರದಲ್ಲಿ ತುಂಬಾ ತೊಂದರೆ ಕೊಟ್ಟಿದೆ ಅದು ನಿಜ ಆಮೇಲೆ 2021 ನಮ್ಗೆ ಒಳ್ಳೆ ಶುರುವಾರ್ಥ ಆಗುತ್ತೆ ವ್ಯಾಕ್ಸಿನ್ ಬರುತ್ತೆ ಅಂತ ಎಲ್ರೂ ಅನಿಸಿಕೆ ಇತ್ತು ಆದ್ರೆ ಈ ಹಂತದಲ್ಲಿ ನಾವು ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕಾಗುತ್ತೆ 2021 ನಾವು ಇನ್ನು ಜವಾಬ್ದಾರಿತನದ ಎಲ್ರು ಇಷ್ಟು ದಿವಸ ಹೇಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಓದ್ತಾ ಇದೆ ಸರ್ ಒಂದು ವೇಳೆ ವ್ಯಾಕ್ಸಿನ್ ತಗೊಂಡ ನಂತರನು ಈ ವೈರಸ್ ಬಂದು ಪಾಸಿಟಿವ್ ಆದ್ರೆ ಕೇಸ್ ಬಹಳ ಸೀರಿಯಸ್ ಆಗ್ಬಿಡುತ್ತೆ ಅಂತ ಆರ್ ದೇರ್ ಎನಿ ಸ್ಟಡೀಸ್ ಫಾರ್ ದಟ್ ಈಗ ವ್ಯಾಕ್ಸಿನ್ ಪ್ರಕಾರ ಈ ಕೆಲವೊಂದು ಈಗ ಸುಮಾರು ವ್ಯಾಕ್ಸಿನ್ ಬಂದಿದೆ ನಿಮ್ಗೆ ಗೊತ್ತಿರೋ ತರ ಮಾಡರ್ನಾ ವ್ಯಾಕ್ಸಿನ್ ಬಂದಿದೆ ಫೈಸರ್ ಬಂದಿದೆ ಆಮೇಲೆ ಆಕ್ಸ್ಫರ್ಡ್ ರೆಡಿ ಆಗ್ತಾ ಇದೆ ಹಾಗಾಗಿ ಈ ಎಲ್ಲ ವ್ಯಾಕ್ಸಿನ್ ಅಲ್ಲಿ ಯಾವ್ದು ಈ ತಳಿ ಏನ್ ಬಂದಿದೆ ಅಲ್ಲ ಹೊಸ ಮ್ಯೂಟೇಷನ್ಗೆ ಇದಕ್ಕೆ ಯಾವ್ದು ವ್ಯಾಕ್ಸಿನ್ ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಅಂತ ಇನ್ನು ಸ್ಟಡೀಸ್ ಹೊರಗಡೆ ಪಬ್ಲಿಷ್ ಆಗಿಲ್ಲ ಸೊ ಅದನ್ನು ಸ್ಟಡೀಸ್ ನಡೀತಾ ಇದೆ ಸಾಧಾರಣವಾಗಿ ಕಂಪ್ನಿಗಳು ಈ ತಳಿಯನ್ನು ನಾವು ಜೊತೆಗೆನೆ ವ್ಯಾಕ್ಸಿನ್ ಪ್ರಿಪೇರ್ ಮಾಡಿದೀವಿ ಅಂತ ಹೇಳ್ತಾರೆ ಬಟ್ ಅದನ್ನ ಅಫಿಷಿಯಲ್ ಆಗಿ ಇನ್ನು ಡಿಕ್ಲೇರ್ ಮಾಡಿಲ್ಲ ಹಾಗಾಗಿ ಈ ವ್ಯಾಕ್ಸಿನ್ ಇರೋದನ್ನ ಈ ಮ್ಯೂಟೇಷನ್ ಸ್ಟ್ರೈನ್ ಗೆ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಇನ್ನು ಸ್ವಲ್ಪ ಸ್ಟಡೀಸ್ ಆದ್ಮೇಲೆ ಗೊತ್ತಾಗೋದು ಆಮೇಲೆ ನಿಮಗ್ ಗೊತ್ತಿರೋ ತರ ಈ ಸ್ಟ್ರೈನ್ ಇರೋದು ಬರೀ UK ಅಲ್ಲಿ ಮಾತ್ರ ಅಲ್ಲ ಇಟಲಿಯಲ್ಲೂ ಮ್ಯೂಟೇಷನ್ ಆಗಿದೆ ಬೇರೆ ದೇಶದಲ್ಲೂ ಎಲ್ಲಿ ಲ್ಯಾಬ್ ಅಲ್ಲಿ ಯಾರ್ಯಾರು ಇದನ್ನ ನೋಡ್ಕೊಂಡಿದ್ದಾರೆ ಅಂತವ್ರಿಗೆ ಆ ತಳಿ ಬಂದಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ ಬ್ರಿಟನ್ ಅಲ್ಲಿ ಫಸ್ಟ್ ನೋಡ್ಕೊಂಡು ತಿಳಿಸಿದ್ದಾರೆ ಹಾಗಾಗಿ ಗೊತ್ತಾಗಿದೆ ಅದೇ ಎಲ್ಲಾ ಕಡೆ ಅಂದ್ರೆ ಬೇರೆ 7 ದೇಶದಲ್ಲಿ ಏನೋ ಪತ್ತೆ ಆಗಿರುವಂತದ್ದು ಆ 7 ದೇಶಕ್ಕೆ ನಿಮ್ಮಲ್ಲಿಂದಾನೆ ಹೋಗಿದೆ ಅಂತ ಸೊ ಸಾಧಾರಣವಾಗಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆ ಹೇಳ್ಬೋದು ಒಂದ್ ಕಡೆಯಿಂದ ಹೋಗಿದೆ ಅಂತ ಬಟ್ ಆದ್ರೂ ಅಲ್ಲಿರುವಂತ ಮೊದಲು ಇನ್ಫೆಕ್ಟ್ ಆದವರಿಗೆ ಏನಾದ್ರೂ ನಾವು ಟೆಸ್ಟ್ ಮಾಡಿದೀವಾ ಅಂತ ಒಂದು ಪ್ರಶ್ನೆ ಬರುತ್ತೆ ಆ ಸ್ಟ್ರೈನ್ ಅನ್ನ ಪರೀಕ್ಷೆ ಮಾಡ್ಬೇಕಂದ್ರೆ ಅದು ಬರೀ ಸ್ವಾಬ್ ಟೆಸ್ಟ್ ಅಲ್ಲ ಆಗಲ್ಲ ಇದು ಮತ್ತೆ ವೈರಾಲಜಿ ನಮ್ದು ಹೇಗೆ ಪುಣೆಯಲ್ಲಿ ರೀಜನಲ್ ವೈರಾಲಜಿ ಲ್ಯಾಬ್ ಇದೆ ಆ ಕಲ್ಚರ್ ಮಾಡ್ಬೇಕು ಆತರ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಬರೀ ಸ್ವಾಬ್ ಟೆಸ್ಟ್ ತಗೊಂಡು ಕೊರೋನಾ ವೈರಸ್ ಬಂದಿದೆ ಅಂತ ಹೇಳಿದ್ರೆ ಅದರಿಂದ ನಿಮ್ಗೆ ಯಾವ ತಳಿ ಅಂತ ಗೊತ್ತಾಗಲ್ಲ ಆ ಮ್ಯೂಟೇಷನ್ ಸ್ಟ್ರೈನ್ ಗೊತ್ತಾಗಕ್ಕೆ ಫರ್ದರ್ ಸ್ಟಡೀಸ್ ಬೇಕಾಗುತ್ತೆ ಸೊ ಬ್ರಿಟನ್ ಅಲ್ಲಿ ಮಾಡಿದಾರೆ ಗೊತ್ತಾಗಿದೆ ಬೇರೆ ದೇಶದಲ್ಲಿ ಮಾಡಿದಾರೋ ಇಲ್ಲೋ ಅಂತ ಇವತ್ತಿನವರೆಗೂ ಯಾರು ಡಿಕ್ಲೇರ್ ಮಾಡಿಲ್ಲ ಹಾಗಾಗಿ ಸೊ ಬೇರೆ ದೇಶದಲ್ಲೂ ಅಕಸ್ಮಾತ್ ನೀವು ನೋಡ್ಕೊಂಡ್ರೆ ಬೇರೆ ಬೇರೆ ಸ್ಟ್ರೈನ್ ಬಂದೇ ಬರುತ್ತೆ ಬಟ್ ಈ ಸ್ಟ್ರೈನ್ ಗೆ ಸ್ವಲ್ಪ ಎಲ್ರಿಗೂ ಎಚ್ಚರಿಕೆ ಆಗಿ ಇರುವಂತದ್ದು ಏನಕ್ಕೆ ಅಂತ ಹೇಳಿದ್ರೆ ಇದರಿಂದ ತುಂಬಾ ಹರಡುವಿಕೆ ಆಗಿರೋದ್ರಿಂದ 70% more than the previous virus
ಬರ್ತೀನಿ ಡಾಕ್ಟರ್ ಕುಮಾರ್ ನಾಯಕ್ ಸ್ವಿಂಡನ್ ನಗರದ ಕೌನ್ಸಿಲರ್ ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ನೀವು ಮೆಡಿಕಲ್ ಡಾಕ್ಟರ್ ಅಂದ್ರೆ ಮೆಡಿಕಲ್ ಡಾಕ್ಟರ್ ಅಥವಾ ಡಾಕ್ಟರೇಟ್ ಮಾಡಿದ್ದೀರಾ ಅದರ ಸಬ್ಜೆಕ್ಟ್? ನಾನು ಆರ್ಥೋಪೆಡಿಕ್ ಸರ್ಜನ್ ಸರ್. ನಾನು ಸೊ ಯು ಆರ್ ಎ ಡಾಕ್ಟರ್ ಕಮ್ ಪೊಲಿಟಿಷಿಯನ್ ದೇರ್. ಪೊಲಿಟಿಷಿಯನ್ಗೆ ಪೊಲಿಟಿಷಿಯನ್ ಅಂತ ಹೇಳಿದ್ರೆ ಅದು ಡಿಫ್ರೆಂಟ್ ಮೀನಿಂಗ್ ತಗೊಳುತ್ತೆ. ಬಟ್ ನಾನು ನನ್ನ ಕೈಲಿ ಎಷ್ಟು ಸಹಾಯ ಆಗುತ್ತೋ ಸಹಾಯ ಮಾಡೋಣ ಅಂತೇಳಿ ಪೊಲಿಟಿಕ್ಸ್ ಜಾಯಿನ್ ಆಗಿದ್ದೀನಿ. ಸೊ ಐ ವುಡಂಟ್ ಸೇ ಮೈ ಸೆಲ್ಫ್ ಆಸ್ ಎ ಪೊಲಿಟಿಷಿಯನ್, ಬಟ್ ಐ ವಿಲ್ ಟ್ರೈ ಅಂಡ್ ಹೆಲ್ಪ್ ಅಂತ ಅನ್ಕೊಂಡಿದ್ದೀನಿ. ಸೊ ಯು ಪ್ರಾಕ್ಟೀಸ್ ಮೋರ್? ನಾನು ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ನಮ್ಮಲ್ಲಿ ಹಂಗ ಆಗದೇ ಇಲ್ಲ. ಒಂದ್ಸಲ ಮೆಡಿಸಿನ್ ಬಿಟ್ಟು ಪಾಲಿಟಿಕ್ಸ್ ಬಂದಿದ್ರೆ ಫುಲ್ ಟೈಮ್ ಪಾಲಿಟಿಷಿಯನ್. ನಮ್ಮ ಹೆಲ್ತ್ ಮಿನಿಸ್ಟರ್ ಕೂಡ ಬೈ ಕ್ವಾಲಿಫಿಕೇಶನ್ ಈಸ್ ಅ ಡಾಕ್ಟರ್. ಹೌದು. ಇಲ್ಲ, ನಾನು ಇನ್ನೂ ಸರ್ಜರಿ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ವಾಲಂಟರಿ ವರ್ಕ್ ವಾಟ್ ಐ ಆಮ್ ಡೂಯಿಂಗ್ ಆಸ್ ಅ ಕೌನ್ಸಿಲರ್ ಆಗಿ. ಏನ್ ಇಟ್ಸ್ ಅ ವಾಲಂಟರಿ ವರ್ಕ್ ನಾನು ಮಾಡ್ತಾ ಇರೋದು. ಓಕೆ ಸರ್, ನಿಮ್ಮಲ್ಲಿ ಹೆಂಗಿದೆ ಪರಿಸ್ಥಿತಿ? ಲಂಡನ್ ನಲ್ಲಿ ಈಗ ಟೈರ್ ಫೋರ್ ಅಂದ್ರೆ ನಾವು ಯುಕೆ ನಲ್ಲಿ ಟೈರ್ ಸಿಸ್ಟಮ್ ಮಾಡ್ಕೊಂಡಿದೀವಿ. ಟೈರ್ ಒನ್, ಟೈರ್ ಟೂ, ಟೈರ್ ತ್ರೀ, ಟೈರ್ ಫೋರ್ ಅಂತ. ಟೈರ್ ಒನ್ ಇಸ್ ಮೀಡಿಯಂ ಅಲರ್ಟ್ ಅಂತ, ಟೈರ್ ಟೂ ಇಸ್ ಸ್ಲೈಟ್ಲಿ ಹೈಯರ್ ಅಲರ್ಟ್ ಅಂತ. ನಾನಿರೋ ಪ್ಲೇಸ್ ಅಲ್ಲಿ ಟೈರ್ ಟೂ ನಲ್ಲಿ ಇದೀವಿ ಈಗ. ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ, ಯಾರನ್ನು ಮೀಟ್ ಮಾಡೋ ಹಾಗಿಲ್ಲ ಮನೇಲಿ, ಹೊರಗಡೆ ಯಾರನ್ನು ಹೋಗಿ ನೋಡೋ ಹಾಗಿಲ್ಲ. ಐ ಮೀನ್ ಹೊರಗಡೆ ಯು ಕ್ಯಾನ್ ಮೀಟ್ ವಿತ್ ಡಿಸ್ಟೆನ್ಸ್, ಯು ಕ್ಯಾನ್ ಹ್ಯಾವ್ ಟು ಕೀಪ್ ದ ಡಿಸ್ಟೆನ್ಸ್ ಅಂಡ್ ಕವರ್ ದ ಫೇಸ್. ಸೊ ಆತರ ಮಾಡ್ಬೋದು. ಬಟ್ ಟೈರ್ ತ್ರೀ, ಟೈರ್ ಫೋರ್ ದಟ್ ಬಿಕಮ್ಸ್ ಅ ಬಿಟ್ ಸೀರಿಯಸ್. ಸೊ ನಾನಿರೋ ಪ್ಲೇಸ್ ಅಲ್ಲಿ ಸ್ವಿಂಡನ್ ಇದು, ಔಟ್ಸ್ಕರ್ಟ್ಸ್ ಆಫ್ ಲಂಡನ್. ಸೊ ಅಲ್ಲಿ ಟೈರ್ ಟೂಲ್ ಇರೋದ್ರಿಂದ ನಾವು ಹಾಸ್ಪಿಟಲ್ಗೆ ಹೋಗ್ಬೋದು, ಕೆಲ್ಸಕ್ಕೆ ಹೋಗ್ಬೋದು. ಎಸೆನ್ಷಿಯಲ್ ಸರ್ವಿಸಸ್ ನ ನಾವು ಓಪನ್ ಇದೆ. ಆಮೇಲೆ ಕೆಲವು ನಾನ್ ಎಸೆನ್ಷಿಯಲ್ ಸರ್ವಿಸಸ್ ಸಹ ಓಪನ್ ಇದೆ ಟೈರ್ ಟೂ ನಲ್ಲಿ. ಬಟ್ ಲಂಡನ್ ಕೆಂಟ್, ಆಮೇಲೆ ಹೊರಭಾಗ ಔಟ್ಸ್ಕರ್ಟ್ಸ್ ಆಫ್ ಲಂಡನ್ ಅಲ್ಲೆಲ್ಲ ಟೈರ್ ಫೋರ್ ಸಿಸ್ಟಮ್ ಆಗಿರೋದ್ರಿಂದ ಅವರು ದೇ ಕಾಂಟ್ ಗೋ, ದೇ ಸ್ಟೇ ಅಟ್ ಹೋಮ್. ದಟ್ ಈಸ್ ದ ಮೇನ್ ಥಿಂಗ್. ಸೊ ಹಾಗಾಗಿದೆ, ಜನಜೀವನ ಅಸ್ತವ್ಯಸ್ತ. ಪಬ್ಲಿಕ್ ಗ್ಯಾದರಿಂಗ್ ಎಲ್ಲ ರೂಲ್ಡ್ ಔಟ್. ಸಿನಿಮಾಗೆ ಹೋದೆ, ಹೋಟೆಲ್ಗೆ ಹೋದೆ ಎಲ್ಲ ರೂಲ್ಡ್ ಔಟ್. ಟೈರ್ ಟೂ ನಲ್ಲಿ ಹೋಟ್ಲಿಗೆ ಹೋಗ್ಬೋದು, ಬಟ್ ಸಂಜೆ ಬೇಗ ರೆಸ್ಟೋರೆಂಟ್ ಗಳು ಕ್ಲೋಸ್ ಆಗುತ್ತೆ. ಬಟ್ ಯು ಹಾವ್ ಯು ಕಾಂಟ್ ಸಿಟ್ ಮೋರ್ ದನ್ ಸಿಕ್ಸ್ ಪೀಪಲ್ ಟುಗೆದರ್. ಆರ್ ಜನ ಒಟ್ಟಿಗೆ ಕೂರೋಲ್ಲ, ಅದು ಸೇಮ್ ಫ್ಯಾಮಿಲಿ ಆತರ ಕುತ್ಕೋಬಹುದು. ಬಟ್ ಟೈರ್ ತ್ರೀ, ಟೈರ್ ಫೋರ್ ನಲ್ಲಿ ಹಾಸ್ಪಿಟಾಲಿಟಿ ಸರ್ವಿಸಸ್ ಅಂತ ಏನ್ ಹೇಳ್ತೀವಿ, ಹೋಟ್ಲು, ಸಿನಿಮಾ, ಎವ್ರಿಥಿಂಗ್ ಇಸ್ ಬ್ಯಾನ್. ಸೊ ದೇರ್ ಇಸ್ ನಥಿಂಗ್. ಟೈರ್ ಫೋರ್ ನಲ್ಲಿ ಜಸ್ಟ್ ಸ್ಟೇ ಅಟ್ ಹೋಮ್. ಸೊ ದಟ್ ಈಸ್ ದ ಥಿಂಗ್ ಗೋಯಿಂಗ್ ಆನ್. ನೀವಿರೋ ದೇಶದಲ್ಲಿ ಇಡೀ ವರ್ಷ ಕಾಯ್ತಿರ್ತಾರೆ ಕ್ರಿಸ್ಮಸ್ ಹಾಲಿಡೇ, ಕ್ರಿಸ್ಮಸ್ ಹಾಲಿಡೇ, ಕ್ರಿಸ್ಮಸ್ ಹಾಲಿಡೇ ಅಂತ ಕಿತ್ಕೊಂಡು ಹೋಯ್ತಂಗಿದ್ರಿ ಈ ಸಲ. ನಿಜ ಹೇಳ್ಬೇಕು ಅಂದ್ರೆ ಹೌದು. ಯಾಕೆಂತ ಹೇಳಿದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಕ್ರಿಸ್ಮಸ್ ಟೈಮ್ಗೆ ಒಂದು ಮೂರ್ ದಿನ ನೀವು ಮೂರ್ ಫ್ಯಾಮಿಲಿಗಳನ್ನ ಮೀಟ್ ಮಾಡಬಹುದು ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರು. ಅದು ಯಾವ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಿದ್ರೆ, ನಮ್ದೆಲ್ಲ ಕಂಟ್ರೋಲ್ಗೆ ಬರುತ್ತೆ, ಹೊಸ ಸ್ಟ್ರೈನ್ ಪರವಾಗಿಲ್ಲ ಆಗುತ್ತೆ ಅಂತ ಅನ್ಕೊಂಡು ಒಂದು ಆಶ್ವಾಸನೆ ಕೊಟ್ಟಿದ್ರು. ಬಟ್ ಈಗ ನಮ್ಮ ಡಾಕ್ಟರ್ ವಿಠಲ್ ಜಾಧವ್ ಹೇಳಿದಾಗೆ, ಇದು ಸ್ಪ್ರೆಡ್ ತುಂಬಾ ಈಸಿಯಾಗಿ ಆಗ್ತಾ ಇರೋದ್ರಿಂದ ಅದನ್ನ ಕ್ಯಾನ್ಸಲ್ ಮಾಡಾಗಿದೆ. ಈಗ ಒಂದು ದಿನ ಕೆಲವು ಪ್ಲೇಸ್ ಗಳಲ್ಲಿ ಒಂದು ದಿನ ಮಾತ್ರ, ಕ್ರಿಸ್ಮಸ್ ದಿನ ಮಾತ್ರ ಫ್ಯಾಮಿಲಿ ಮೀಟ್ ಮಾಡಬಹುದು ಅಂತ ಆಗಿದೆ. ಬಟ್ ಇನ್ನೆಲ್ಲ ಕಡೆ ಸ್ಟಾಪ್ಡ್ ಮೀಟಿಂಗ್ ಪೀಪಲ್. ಸೊ ಯಾರನ್ನು ಮೀಟ್ ಮಾಡೋವಾಗಿಲ್ಲ. ನಾವೆಲ್ಲ ಕಾಯ್ತಾ ಇರ್ತಕ್ಕಂತ ಕ್ರಿಸ್ಮಸ್ ಈ ಸರಿ ಕಷ್ಟ ಆಗಿದೆ. ಬಟ್ ಒಂದರ್ಥದಲ್ಲಿ ನಮ್ಗೆ ನಮ್ಮ ಆರೋಗ್ಯ ನಮ್ಮ ದೇಶ ಮುಖ್ಯ ಅಂತ ಯೋಚನೆ ಬಂದಾಗ ವಿ ಹ್ಯಾವ್ ಟು ಟೇಕ್ ದ ಸ್ಟ್ರಿಕ್ಟ್ ಡಿಸಿಷನ್ಸ್. ಬರ್ತೀನಿ ಡಾಕ್ಟರ್. ಋಷಿಕೇಶ್ ದಾಮ್ಲೆ ಅವರು ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಸರ್, ಎಷ್ಟು ಪ್ರಮಾಣದಲ್ಲಿ ನಾವು ಚಿಂತೆಗೆ ಒಳಗಾಗಬೇಕು? ಪ್ರಮಾಣ ಈಗಲೇ ಹೇಳೋದು ಕಷ್ಟ, ಯಾಕಂದರೆ ಕಣಿ ಹೇಳ್ದಂಗೆ ಆಗ್ಬೋದು. ಈ ಸ್ಟ್ರೈನ್ ಭಾರತಕ್ಕೆ ಬಂದರೆ ಭಾರತದ ಪ್ರಜೆಗಳಿಗೂ ಅದೇ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಆಗೋದು ಬೇಡ. ಇನ್ನೂ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ, ನಮ್ಮ ಜನ ಇರೋ ರೀತಿಗೆ. 15 ದಿವಸದಲ್ಲಿ 117,000 ಜನರಿಗೆ ಈ ಸ್ಟ್ರೈನ್ ಬಂದಿದೆ. ಸೊ ನಾನು ಅದು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಭಾರತೀಯ ಜನತೆ, ನಮ್ದು ಜೆನೆಟಿಕಲಿ ವಿ ಆರ್ ಡಿಫ್ರೆಂಟ್. ಆದ್ರಿಂದ ನಮಗೆ ಅಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗತ್ತಾ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಆಗದೇ ಇರಲಿ ಅಂತ ಹೇಳಿ ಪ್ರಾರ್ಥಿಸೋಣ ನಾವು. ಸದ್ಯಕ್ಕೆ ಪ್ರಾರ್ಥನೆ ಒಂದೇ. ಇದು ಏಷ್ಯಾ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.